ನಿಮಗೆ ಅಪ್ಪು ಅಂತ ಟೈಟಲ್ ಕೊಟ್ಟವರು ನೀವೇ. ಶೂಟಿಂಗಿಗೆಲ್ಲ ನಾನು ಖರ್ಚು ಮಾಡಿದೆ, ಆಕ್ಟ್ ಮಾಡಿ ಆಗಿದೆ, ಅವ್ರನ್ನ ತೆಗಿಲಿಕ್ಕೆ ಆಗ್ತದೆ. ನಾನು ನನಗೆ ಆ ಸಿನಿಮಾ 2.5 ವರ್ಷ ಇಳಿಯಿತು. ಹಾಗೆ ಸಿನಿಮಾಕ್ಕೆ ಖರ್ಚಾಗಿದ್ದು ಕೇಳಿದ್ರೆ ನಿಮ್ಗೆ ಶಾಕ್ ಆಗ್ತದೆ. ಆಗ ಸಬ್ಸಿಡಿ 2.5 ಲಕ್ಷ. ಅವನ ಪಿಕ್ಚರ್ಗೆ ನಾನು ಅಸೋಸಿಯೇಟ್ ಡೈರೆಕ್ಟರ್ ವಿತ್ ಆಕ್ಟರ್. ನೀವು ತಿನ್ನಿ ಊಟ ಮಾಡಿ, ನೀವು ತಿನ್ನಿ. ಅವ್ರ ಜೊತೆ ಕುತ್ಕೊಂಡು ಊಟ ಮಾಡೋದಂದ್ರೆ ನಮ್ಮ ಬಯಸಿದಲ್ಲಿ ಹಾಡು, 2 ಹಾಡು ಹಾಡಿದ್ರು. ನಾನು ಹಾಡಿದ್ದು ಸರಿ ಇತ್ತ ಅಂತ ನನ್ನ ಹತ್ರ ಕೇಳ್ತಾರೆ. ಅವರು ಒಂದು ಆಕಾಶ, ನಾನು ಪಾತಾಳ. 3 ತಿಂಗಳಲ್ಲಿ ಪಿಕ್ಚರ್ ರಿಲೀಸ್ ಆಯ್ತು ನಂದು. ಇವತ್ತು ಏನು ಪ್ರಯೋಜನ ಇಲ್ಲ, ವೆಜ್ ಅಂದ್ರು. ಅವರು ಒಂದು ಮಂಕಿ ಕ್ಯಾಪ್ಚರ್ ಹಾಕಿ ಗೊತ್ತಾಗಬಾರ್ದಲ್ಲ ಪಾಪ, ಸಾಯಂಕಾಲದ ಹೊತ್ತಿಗೆಲ್ಲ. ಸಚ್ ಗ್ರೇಟ್ ಬಿಡಿ ದೇವರು. ಸರ್, ಇನ್ನೊಂದು ನನಗೆ ಸಡನ್ ನೆನಪಿಗೆ ಬಂದ, ಅಪ್ಪು ಸರ್ ಅಂದ್ರೆ ಪುನೀತ್ ರಾಜ್ಕುಮಾರ್ ಸರ್ ಸಿನಿಮಾಗೆ ಅಪ್ಪು ಅಂತ ಟೈಟಲ್ ಕೊಟ್ಟವರು ನೀವೇ. ಹೇಗೆ ಅದು ಅಪ್ಪು ಅಂತ? ಏನಂದ್ರೆ ನಾನು ಸಿನಿಮಾ ಸ್ಟಾರ್ಟ್ ಮಾಡಿದ್ದೆ, ಇದೆ ಆ ಸಿನಿಮಾ ಸ್ಟಾರ್ಟ್, ಅಂಜಲಿ ಹೀರೋಯಿನ್, ನಾನು ಹೀರೋ. ಸಿನಿಮಾ ಸ್ಟಾರ್ಟ್ ಮಾಡಿ ನಾನು ಒಂದು 3-4 ಜನ ಪಾರ್ಟ್ನರ್ಸ್ ಪ್ರೊಡ್ಯೂಸರ್ಸ್ ಇದ್ದಾರೆ ಅಂತ ನಮ್ಮ ಊರಲ್ಲಿ ಶುರು ಮಾಡಿದ್ರು. ಶೂಟಿಂಗಿಗೆಲ್ಲ ನಾನು ಖರ್ಚು ಮಾಡಿದೆ, ಬರ್ತೇನೆ ಅಂತ ಹೇಳಿದ್ರು, ಯಾರು ದುಡ್ಡೇ ಕೊಟ್ಟಿಲ್ಲ ರೀ. ಕೊನೆಗೆ ಪಾರ್ಟ್ನರ್ಸು ಆಕ್ಟ್ ಮಾಡಿ ಆಗಿದೆ, ಅವ್ರನ್ನ ತೆಗಿಲಿಕ್ಕೆ ಆಗ್ತದೆ. ನಾನು ಒಂದು 2-3 ಆಕ್ಟರ್ಸ್ಗಳೇ ನಮ್ಮ ಊರಿನವರೇ ಸೇರ್ಕೊಂಡು ಒಂದು ಸೇರ್ಕೊಂಡು ಮಾಡೋದಂತೇಳಿ 50% ಅಮೌಂಟ್ ನಾನೇ ಹಾಕಿದ್ದು, 50% ಕೊಡಲೇ ಇಲ್ಲ. ನನಗೆ ಆ ಸಿನಿಮಾ 2.5 ವರ್ಷ ಇಳಿಯಿತು. ಹಾಗೆ ಸಿನಿಮಾಕ್ಕೆ ಖರ್ಚಾಗಿದ್ದು ಕೇಳಿದ್ರೆ ನಿಮಗೆ ಶಾಕ್ ಆಗ್ತದೆ. ಬರೀ 5 ಲಕ್ಷ. 5 ಲಕ್ಷಕ್ಕೆ ಅಷ್ಟು ಖರ್ಚು ಕಷ್ಟ ಇತ್ತು. ಆಗ ಸಬ್ಸಿಡಿ 2.5 ಲಕ್ಷ. ಆಗೆಲ್ಲ ನೆಗೆಟಿವ್, ಡಿಜಿಟಲ್ ಅಲ್ಲ. ಆವಾಗ ಏನಾಯ್ತಂದ್ರೆ ಅದೇ ಸಮಯಕ್ಕೆ ಶಿವರಾಜ್ ಕುಮಾರ್ ಅವರದ್ದು ಇಂದ್ರಧನುಷ್ ಅಂತ ಒಂದು ಸಿನಿಮಾ, ಮನೋಹರ್ ಡೈರೆಕ್ಟರ್. ಆ ಸಿನಿಮಾಕ್ಕೆ ನಾವೆಲ್ಲ ಕತೆ ಹೇಳಲಿಕ್ಕೆ, ನಾನು ಮನೋಹರ್ ಮತ್ತೆ ರಮೇಶ್ ಭಾಗವತ್ ಅಂತ ಎಕ್ಸ್ಟ್ರಾ ಪಿಕ್ಚರ್ ಮಾಡಿದ್ರಲ್ಲ, ನಾವು 3 ಜನ ಕ್ಲೋಸ್ ಮಾಡಿದ್ರು. ಮನೋಹರ್ ನಾನು ರೂಮ್ ಮೇಟ್. ಎಲ್ಲಿಂದ ಅಂದ್ರೆ 84ರಿಂದ, ಇಲ್ಲಿ ಮುಂಗಾರ ಪತ್ರಿಕೆ. ಮನೋಹರ್ ಇಸ್ ಜರ್ನಲಿಸ್ಟ್. ಹೌದು, ಅವನು ಕಾರ್ಯಕೇಚರ್ ಬಿರ್ಚಿದ್ದೆ ಹಿಂಗೆ ಮುಂಗಾರಲ್ಲಿ, ಅಲ್ಲಿಂದ ನನಗೆ ಮನೋಹರ್ ಪರಿಚಯ. ಹಾಗೆ ನೀನು ಬೆಂಗಳೂರು ಬಂದಾಗ ನಾವೆಲ್ಲ ಮಾಡಿದ್ದು. ನನ್ನ ಪಿಕ್ಚರಿಗೆ ಮನೋಹರ್ ಅಸೋಸಿಯೇಟ್ ಡೈರೆಕ್ಟರ್, ಅವನ ಪಿಕ್ಚರಿಗೆ ನಾನು ಅಸೋಸಿಯೇಟ್ ಡೈರೆಕ್ಟರ್ ವಿತ್ ಆಕ್ಟರ್. ಶಿವರಾಜ್ ಕುಮಾರ್ ಫ್ರೆಂಡ್ಸ್ ಇವರು, ಜಿ ಎಮ್ ಸಿ ಆ್ಯಂಡ್ ಪಾಂಡು ಅಂತ, ನಿಮ್ಗೆ ತೋರಿಸಿನ ಎಲ್ಲ ಫೋಟೋಸ್ ಎಲ್ಲ ಇದೆ. ಆ ಸಮಯದಲ್ಲಿ ರಾಜ್ಕುಮಾರ್ ಮನೆಗೆ ಹೋಗ್ತಾರೆ, ಇವರಲ್ಲಿ ಸಿನಿಮಾ ಮಾಡಬೇಕಂತ ಕಾಯ್ತಾ ಇದ್ರು. ರಾಜ್ಕುಮಾರ್ ಮನೆಗೆ ಹೋಗ ನಾನು ರಾಜ್ಕುಮಾರ್ ಒಟ್ಟಿಗೆ ಕುತ್ಕೊಳ್ಳಿ, ಅವರಿಬ್ಬರು ವೆಜಿಟೇರಿಯನ್ಸ್, ನಾನು ನಾನ್ ವೆಜ್. ರಾಜ್ಕುಮಾರ್ ನಂತರ ಹೇಳ್ತಾ ಇದ್ರು, ನೀವು ತಿನ್ನಿ ಊಟ ಮಾಡಿ, ನೀವು ತಿನ್ನಿ ಅಂತ. ನಾನು ಅವ್ರು ಬಹಳ ಖುಷಿಯಾಗಿ, ಗ್ರೇಟ್ ಮ್ಯಾನ್ ಬಿಡಿ ದೇವರು. ಅವ್ರ ಜೊತೆ ಕುತ್ಕೊಂಡು ಒಂದು ಊಟ ಮಾಡೋದಂದ್ರೆ ನಮ್ಮ ಸೌಭಾಗ್ಯ, ಅದು ಹೇಳಿ ಪ್ರಯೋಜನ ಇಲ್ಲ ಆ ಮನುಷ್ಯನದ್ದು. ಆಮೇಲೆ ಇನ್ನೊಂದೇನೆಂದ್ರೆ, ಅವರು ಆಕಾಶ್ ಶೆಟ್ಟಿದಲ್ಲಿ ಹಾಡು 2 ಹಾಡು ಹಾಡಿದ್ರು. ಹಾಡು ಹಾಡಿ ನಾನು ಅಸೋಸಿಯೇಟ್ ಡೈರೆಕ್ಟರ್ ಮಸ್ಟ್ ಆ್ಯಂಡ್ ಶುಡ್ ಅಲ್ಲಿ ಇರಬೇಕಲ್ಲ, ಅವ್ರು ಹಾಡಿದ ಮೇಲೆ ನಂತರ ಕೇಳ್ತಾರೆ. ನಾನು ಅವರ ಹಾಡುವಾಗ ನಾನು ಎಲ್ಲೋ ಕಳೆದು ಹೋಗಿದ್ದೆ 2 ಹಾಡಿಗೆ. ಅವ್ರ ನಂತರ ಹಾಡು ಮುಗಿದ್ಮೇಲೆ ನಾನು ಹಾಡಿದ್ದು ಸರಿ ಇತ್ತ ಅಂತ ನನ್ನ ಹತ್ರ ಕೇಳ್ತಾರೆ. ನಾನು ಏನಂತ ಹೇಳಬೇಕು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಎಂಥ ಅವರು ಒಂದು ಆಕಾಶ, ನಾನು ಪಾತಾಳ ಅಂದರೆ. ಅವ್ರು ಮತ್ತೆ ಹೇಳ್ತಾರೆ, ಇಲ್ಲ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ನವ್ರ ಹತ್ರ ಕೇಳುವಂಥದ್ದು ನಮ್ಮ ಕರ್ತವ್ಯ ನೋಡಿ. ನಾನೊಬ್ಬ ಸಣ್ಣ ವ್ಯಕ್ತಿ, ಹಾಗೆ ನನಗೆ ಅವರ ಬಾಂಧವ್ಯ ತುಂಬ ಚೆನ್ನಾಗಿತ್ತು. ಆಗ ಅವ್ರದ್ದು ಸಿನಿಮಾಕ್ಕೆ ಅಪ್ಪು ಅಂತ ಹೇಳಬೇಕಂತಿತ್ತು. ಆಗ ನನ್ನ ಟೈಟ್ಲ್ ನನ್ನ ಹತ್ರ ಇತ್ತಲ್ಲ, ನಾನು ಹೀಗೊಂದು ಪ್ರೇಮ ಕಥೆ ನನ್ನ ಸಿನಿಮಾಕ್ಕೆ ಚೇಂಜ್ ಮಾಡಿ ಆ ಟೈಟ್ಲನ್ನು ಕೊಟ್ಟರೆ. ಓಕೆ, ನಾನು ಕೊಟ್ಟಿದ್ದೇನಂತ ಅದೊಂದಲ್ಲ, ಯಾಕಂದ್ರೆ ನನಗೆ ನನಗೆ ಮತ್ತೊಂದು ಬಂತು. 2.5 ವರ್ಷದಿಂದ ನನಗೆ ಆ ಹೆಸರು ಇಟ್ಟು ರಿಲೀಸೇ ಮಾಡ್ಲಿಕ್ಕೆ ಆಗಲಿಲ್ಲ. ಹೀಗೊಂದು ಪ್ರೇಮ ಕಥೆ ಅಂತ ಇಟ್ಟ ತಕ್ಷಣ 3 ತಿಂಗಳಲ್ಲಿ ಪಿಕ್ಚರ್ ರಿಲೀಸ್ ಆಯ್ತು ನಂದು. ಅದೇ ನಾ, ಯಾಕಂದ್ರೆ ನಾನೇ ಅವರಿಗೆ ಟೈಟ್ಲ್ ಕೊಟ್ಟೆ ಅಂತ. ಆ ಥರದ್ದು ಏನಿಲ್ಲ, ಎಲ್ಲವೂ ಸಮಯ ಸಂದರ್ಭಗಳು, ಪ್ರೀತಿ ವಿಶ್ವಾಸಗಳಲ್ಲೆಲ್ಲ ಕೆಲವೆಲ್ಲ ಹಾಗೆ ಆಗ್ತದೆ. ಆ ಟೈಮಲ್ಲಿ ಅಪ್ಪು ಸರ್ ಹೇಗಿದ್ರು? ಅವರು ನಮ್ಮ ಹತ್ರ ಬರ್ತಾನೆ ಇರಲಿಲ್ಲ. ಅವರು ನಮ್ಮ ಹತ್ರ ಏನಿದ್ರು ಕೂಡ ಶಿವರಾಜ್ ಕುಮಾರ್ ಅವರು, ವರದಣ್ಣವರು, ರಾಜ್ಕುಮಾರ್ ಅವರು, ಅಮ್ಮ ಅವರು, 4 ಜನನೇ ಮಾತಾಡ್ತಾ ಇದ್ದೀನಿ. ಇವನ್ ರಾಘಣ್ಣ ಕೂಡ ನಮ್ಮ ಹತ್ರ ಜಾಸ್ತಿ ಚರ್ಚೆಗೆ ಬರ್ತಿರ್ಲಿಲ್ಲ. ಜಾಸ್ತಿ ನಾನು ಯಾವಾಗಲೂ ಜಾಸ್ತಿ ಚರ್ಚೆ ಮಾಡ್ತಿದ್ದೆ ರಾಜ್ಕುಮಾರ್ ಅವ್ರ ಜೊತೆ, ಅವ್ರ ಜೊತೆ. ಇನ್ನೊಂದು ಘಟನೆ ಆಯ್ತು, ಅವರ ಮನೇಲಿ ವರಮಹಾಲಕ್ಷ್ಮಿ ಹಬ್ಬ, ನಮಗೆಲ್ಲ ಊಟ ಕರೆದಿದ್ರು. ಮನೋಹರ್, ನಾನು, ರಮೇಶ್ ಭಾಗವತ್ ಯಾಸ್, 3 ಜನ ಮತ್ತೊಬ್ಬ ಜಾನ್ ಅಂತ ಇದ್ರು. ಹೋದೆವು, ಹೋದಾಗ ಅಣ್ಣವ್ರ ಮೆಲ್ಲ ನನ್ನ ಕರೆದು ಹೇಳಿದ್ರು, ಇವತ್ತು ಏನು ಪ್ರಯೋಜನ ಇಲ್ಲ, ಇದು ವೆಜ್ ಅಂದ್ರು. ಅಣ್ಣವ್ರಿಗೆ ನಾನ್ ವೆಜ್ ಅಂದ್ರೆ ತುಂಬಾ, ಅಯ್ಯೋ, ಅವ್ರು ಒಂದೇ ಹೇಳುದು, ಸರಿ ತಿನ್ಬೇಕು, ದೇಹವನ್ನು ದಂಡಿಸ್ಬೇಕು, ಫುಡ್ ಸರಿ ತಗೊಳ್ಳಿ, ನಿಮಗೆ ಯಾವ ಆಹಾರ ಇಷ್ಟ ಇದೆ ಅದನ್ನು ತಿಂದ್ಕೊಳ್ಳಿ. ಆಹಾರ ಪದ್ಧತಿ ಏನು, ಅದೇನು ಇಂಥದ್ದೇ ತಿನ್ನಬೇಕಂತ ಏನಿಲ್ಲ. ನಿಮಗೆ ಯಾವ ಆಹಾರ ಇಷ್ಟ ಆಗ್ತದೆ ಅದನ್ನು ತಿನ್ನಿ. ಸಸ್ಯಾಹಾರ ಬೇಕಾದ್ರೆ ಸಸ್ಯಾಹಾರ ತಿನ್ನಿ, ಮಾಂಸಾಹಾರ ಬೇಕಾದ್ರೆ ಮಾಂಸಾಹಾರ ತಿನ್ನಿ, ಅದರಲ್ಲಿ ತಪ್ಪೇನಿದೆ. ಯಾವ ಆಹಾರ ಪದ್ಧತಿಯೂ ಕೀಳು ಅಲ್ಲ, ಯಾವ ಆಹಾರ ಪದ್ಧತಿಯನ್ನು ಮೇಲೂ ಅಲ್ಲ. ಹೊಟ್ಟೆಗೆ ಬೇಕಾದನ್ನು ಮನುಷ್ಯ ತಿಂತಾನೆ. ನಿಮಗೆ ಒಂದು ಉದಾಹರಣೆ ಹೇಳ್ತೇನೆ, ಆಡು ಮತ್ತು ಕುರಿಗಳು ಸಂಪೂರ್ಣ ಸಸ್ಯಗಳನ್ನೇ ತಿಂದು ಬದುಕುದಲ್ವಾ? ಆನೆ ಸಸ್ಯವನ್ನೇ ತಿಂದು ಬದುಕುದಲ್ವ? ಅದೇ ರೀತಿಯಲ್ಲಿ ಹುಲಿ ಸಿಂಹಗಳು ಮಾಂಸಾಹಾರವನ್ನು ತಿಂದು ಬದುಕುದಲ್ಲ. ಜನರು ಮಾಂಸಾಹಾರ ತಿಂದು ಬದುಕುವ ಪ್ರಾಣಿಗಳಿಗೆ ಹೆದರ್ತಾರೆ, ಆಡು ಆಮೇಲೆ ಕುರಿ ಅಥವಾ ದನಕ್ಕೆ ಹೆದರ್ತಾರೆ. ಇದನ್ನು ಅರ್ಥ ಮಾಡ್ಕೊಳ್ಬೇಕು, ಇದರಲ್ಲಿ ಬಹಳ ಅರ್ಥಗಳಿದೆ.
ಅಷ್ಟೇ ವಿಷಯಗಳೆಲ್ಲ ಅಷ್ಟೇ. ನೀವು ರಾಜ್ಕುಮಾರ್ ಸರ್ ದೇಹ ದಂಡಿಸ್ತಿದ್ರಂದಲ್ಲ, ಅವ್ರ ಪ್ರೊಸೀಜರ್ ಹೇಗಿರ್ತಿತ್ತು ಸರ್? ಅಂದ್ರೆ ಅವ್ರು ತುಂಬಾ ಚೆನ್ನಾಗಿ ಯೋಗ ಮಾಡ್ತಾ ಇದ್ರು, ಚೆನ್ನಾಗಿ ನಡೀತಾ ಇದ್ರು. ನಾನು ಅವರು ಯೋಗ ಮಾಡೋದನ್ನೆಲ್ಲ ನಾನು ನೋಡಲಿಲ್ಲ. ಬಟ್ ಅವ್ರು ನನಗೆ ವಾಕಿಂಗ್ ಎಲ್ಲ ಹೋಗುವಾಗ ನಾನು ಒಂದು ಎರಡು ಮೂರು ಸಲ ಅವ್ರ ಜೊತೆ ವಾಕಿಂಗ್, ಸದಾಶಿವನಗರದಲ್ಲಿ ವಾಕಿಂಗ್ ಮಾಡುವಾಗ ಅವರು ಒಂದು ಮಂತಿ ಕ್ಯಾಪ್ಚರ್ ಹಾಕಿ ಗೊತ್ತಾಗಬಾರ್ದಲ್ಲ ಪಾಪ, ಸಾಯಂಕಾಲದ ಹೊತ್ತಿಗೆಲ್ಲ ವಾಕ್ ಮಾಡುವಾಗ ಒಂದು ಎರಡು ಮೂರು ಸಲ ಇದೆ. ಆವಾಗಲೂ ನಾವು ಬೇರೆ ಮಾತಾಡ್ತಿರ್ಲಿಲ್ಲ. ಅವ್ರು ಹೇಳಿದ್ರು, ನಿಮ್ಮ ಉಡುಪಿಯಲ್ಲಿ ಒಂದು ಮಹಾಕಾಳಿ ಟೆಂಪಲ್ ಉಂಟು, ನಾವು ಬಂಗಾರದ ಮನುಷ್ಯ ಶೂಟಿಂಗಿಗೆ ಬಂದಾಗ ಆ ದೇವಸ್ಥಾನಕ್ಕೆ ಹೋಗಿದ್ದೆ, ಅವರು ಹೇಗಿದ್ದಾರೆ ಮತ್ತು ಮಲ್ಪೆ ತೀರ ಹೇಗಿದೆ ಅದನ್ನೇ ಮಾತಾಡ್ತಾ ಇದ್ದದ್ದು ಅವರು. ಪಾಪ ಬೇರೆ ಏನೂ ಮಾತಾಡ್ತಾ ಇರಲಿಲ್ಲ. ಐ ಸಚ್ ಎ ಗ್ರೇಟ್ ಬಿಡಿ ದೇವರು.